ಜಾತಿಯವರೆಲ್ಲ ಹೀಗೆ ಬರಬಾರ್ದು ಹಾಗೆ ಹೀಗೆ ಎಲ್ಲ ಬೈತಾ ಇದ್ರು ಸರ್. ವೇಷ್ಟಿ ತಂದು ಬ್ಯಾಗಿಗೆ ತುಂಬಿಸಿ ಹೀಗೆ ನಿಂತಿರುವಾಗ ಇವರು ಬಂದು ತಲೆಗೆ ಹೊಡೆದಂತೆ. ಆದ್ರೆ ಇಂತಹ ಗುಣವನ್ನು ಖಂಡಿಸುವಂತಹ ಬ್ರಾಹ್ಮಣವಾದಿಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದಾರಂತ ಹೇಳಿದ್ರೆ ಇದರಷ್ಟು ನಾಚಿಕೆಗೇಡಿನ ಸಂಗತಿ ಯಾವುದೂ ಇಲ್ಲ. ಅದನ್ನು ಬಿಟ್ಟು ಯಾರು ದೌರ್ಜನ್ಯ ಮಾಡಿದ್ದಾನೆ ಅವರಿಗೆ ಇವತ್ತು ಜೈಲಿಗೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಆಸ್ಪತ್ರೆಯಲ್ಲಿ ಒಂದು ರಾಜಾತಿಥ್ಯವನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿಯ ಶಾಸಕರು. ಆಮೇಲೆ ದೂರದಲ್ಲಿ ನೋಡಿದಾಗ ಇವರಿಗೆ ತಲೆಯಲ್ಲಿ ಹೊಡೆದು ಸೀದಾ ಒಳಗೆ ಹೋಗಿದಾರಂತೆ ಅವರು. ಈಗ ಯಾರು ಇಲ್ಲ, ನಮಗೆ ನಾಯಿಗಿಂತ ಕಡೆಯೇ ನಮಗೆ ಬೈದಿ. ಬೀದಿ ನಾಯಿಗಳಿಗೆ ಅನ್ನ ಹಾಕಿದ ಕಾರಣಕ್ಕೆ ದಲಿತ ಮಹಿಳೆಗೆ ಬಲಾಟೆ ಜಾತಿಯ ಚಂದ್ರಕಾಂತ್ ಭಟ್ ಎಂಬಾತ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಉಡುಪಿ ಜಿಲ್ಲೆಯಲ್ಲಿ ನಡೆದಿದೆ. ಉಡುಪಿ ತಾಲೂಕಿನ ಇಂದ್ರಳಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ವಾಸಿಸುತ್ತಿದ್ದ ದಲಿತ ಮಹಿಳೆ ಬೇಬಿ ಎನ್ನುವವರು ನಿತ್ಯವೂ ಬೀದಿ ನಾಯಿಗಳಿಗೆ ಅನ್ನ ಹಾಕುತ್ತಿದ್ದರು. ಬುಧವಾರವೂ ಕೂಡ ತನ್ನ ದೈನಂದಿನ ದಿನಚರಿಯಂತೆ ಬೀದಿ ನಾಯಿಗಳಿಗೆ ಅನ್ನ ಹಾಕಿ ಸಲಹಿ ತನ್ನ ಪ್ರಾಣಿ ಪ್ರೀತಿ ಔದಾರ್ಯ ಮೆರೆಯುತ್ತಿದ್ದ ಬೇಬಿ ಅವರು ಇಂದ್ರಳಿಯಲ್ಲಿ ಬೀದಿ ನಾಯಿಗಳಿಗೆ ಅನ್ನ ಹಾಕುತ್ತಿದ್ದ ಸಂದರ್ಭದಲ್ಲಿ ಚಂದ್ರಕಾಂತ್ ಭಟ್ ಎನ್ನುವವರು ರೀಪಿನಿಂದ ತಲೆಗೆ ಹೊಡೆದಿದ್ದು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಕೊಲೆ ಮಾಡುವ ಉದ್ದೇಶದಿಂದಲೇ ಹೊಡೆದಿದ್ದು ಬೇಬಿಯವರ ತಲೆಗೆ ತೀವ್ರವಾದ ಪೆಟ್ಟಾಗಿದೆ. ಅಜ್ಜರಕಾಡು ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಯಾವಾಗ್ಲೂ ಬೈದು ಇಲ್ಲಿ ಬಂದ್ರೆ ನಾವು ಇಲ್ಲಿ ಬಿಡುದಿಲ್ಲ, ನಿಮ್ಗೆ ಆಚೆ ಹಾಕು, ನಿಮ್ಮ ಇದಕ್ಕೆ ಎಲ್ಲ ಬರಬಾರ್ದು ನಮ್ಮ ಏರಿಯಕ್ಕೆ ಅಂತ ಹೇಳ್ತಿದ್ರು. ನಾನಿಲ್ಲ ಸರ್, ಮೈನ್ ರೋಡ್ ಅಲ್ಲಿ ಹಾಕುದು, ನಿಮ್ಮ ಮನೆ ಹತ್ರ ನಾವು ಹಾಕುದಿಲ್ಲ, ನೀವು ಯಾಕೆ ಬೊಬ್ಬೆ ಹಾಕುದು ಅಂತ ಹೇಳಿ. ಇಲ್ಲ ಇಲ್ಲಿ ಹಾಕಬಾರ್ದು, ನೀವು ಎಲ್ಲ ನಿಮ್ಮ ಜಾತಿಯವರೆಲ್ಲ ಈಚೆ ಬರಬಾರ್ದು ಹಾಗೆ ಹೀಗೆ ಎಲ್ಲ ಬೈತಾ ಇದ್ರು ಸರ್. ನಾವು ಅದಕ್ಕೆ ಏನು ಹೇಳಲಿಲ್ಲ. ಇಲ್ಲ ನಾನು ಇಲ್ಲಿ ಬೀದಿ ನಾಯಿಗೆ, ಅದಕ್ಕೆ ಮನೆ ಇಲ್ಲ, ಅದಕ್ಕೆ ನಾನು ಒಂದು ಹೊತ್ತು ಊಟ ಹಾಕಿ ಹೋಗುದು ಅಂತ ಹೇಳಿದೆ. ಆದರೂ ಅವರು ಕೇಳಲಿಲ್ಲ. ಮೊನ್ನೆ ಯಾವಾಗಲೂ ಹೇಳಿದವರು ಮೊನ್ನೆ ಬಂದು ಹೊಡೆದೇ ಬಿಟ್ರು ನನಗೆ ನೋಡಿ. ದಿವಸ ಹೇಳುದು ನಿಮಗೆ ನೀನು ಸಾಯುವುದು ಇಲ್ಲ, ನಿಮಗೆ ಸಾವು ಬರುವುದಿಲ್ಲ ಅಂತ ಹೇಳಿ ನನಗೆ ರೀಪ್ ಇಟ್ಕೊಂಡು ಬಂದು ಮಂಡೆ ಮಂಡೆಗೆ ಹೊಡೆದ್ರು. ಮಂಡೆ ಮಂಡೆ ಹೊಡೆದು ನಾನು ಬಿದ್ದಾಗ ನನಗೆ ಮಂಡೆ ಮೇಲೆ ನಿಂತ್ಕೊಂಡು ಮೈ ಮೇಲೆ ಜುಟ್ಟು ಹಿಡಿದು ನನಗೆ ಹೊಡೆದ್ರು ಸರ್. ಮಗ ನಾನು ನಿಂತ ಕೂಡಲೇ ಪುನಃ ಎರಡು ಸ್ಪೆಟ್ಟು ಹೊಡೆದ್ರು. ಇನ್ನು ನಾವು ಊಟ ಹಾಕೋದು ಇಲ್ಲ, ಅದು ವಿಷಯಕ್ಕೆ ಹೋಗೋದಿಲ್ಲ. ಸುಮ್ಮನೆ ಯಾರ್ಯಾರ ಹತ್ರ ಬೈಗಳೆಲ್ಲ ಕೇಳುವುದು ಯಾಕೆ, ಹೊಡ್ಕೊಳ್ಳೋದಿಲ್ಲ. ಈಗ ಲಾಸ್ಟಿಗು ಪೆಟ್ಟು ಸಹ ತಿಂದು ಬಿಟ್ಟೆವು. ಈಗ ಯಾರು ಕೇಳುವವರಿದ್ದಾರೆ? ಯಾರಿಲ್ಲ, ನಮಗೆ ಯಾರು ಕೇಳುವವರು ಇಲ್ಲ. ಈಗ ಪೆಟ್ಟದಿಂದ ನೋವು ತಿನ್ನೋದು ನಾನು, ಈಗ ಯಾರಿಲ್ಲ, ನಮಗೆ ನಾಯಿಗಿಂತ ಕಡೆಯೇ ನಮಗೆ ಬೈದಿದ್ದು. ಬುದ್ಧಿವಂತರ ಜಿಲ್ಲೆ ಎಂದು ಕರೆಯಲ್ಪಡುವ ಉಡುಪಿ ಜಿಲ್ಲೆಯಲ್ಲೂ ಮೇಲ್ವರ್ಗದವರ ಉಳಿಕಮಾನ್ಯ ಪದ್ಧತಿಯ ಮನಸ್ಥಿತಿ ಹಾಗೆ ಮುಂದುವರೆದಿದೆ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ಘಟನೆಯ ಸುದ್ದಿ ತಿಳಿದ ಕೂಡಲೇ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಸಂಚಾಲಕ ಸುಂದರ್ ಮಾಸ್ಟರ್ ನೇತೃತ್ವದಲ್ಲಿ ದ ಸಂಸಂ ನಿಯೋಗ ಆಸ್ಪತ್ರೆಗೆ ಭೇಟಿ ನೀಡಿದ್ದು ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸಿ ಘಟನೆಯ ಮಾಹಿತಿ ಪಡೆದರು. ನಮ್ಮಮ್ಮ ಡೈಲಿ ದಿನಾಲು ಅಲ್ಲಿ ಅನ್ನ ಹಾಕ್ಲಿಕ್ಕೆ ಹೋಗ್ತಾರೆ ಇಂದ್ರಾಳಿ ಹತ್ರ. ಅವರಂದ್ರೆ ಅವರು ಮೊನ್ನೆ ಹಲ್ಲೆಗೊಳಗಾದ ಹಲ್ಲೆ ಮಾಡಿದಾರಲ್ಲ, ಅವರ ಮನೆ ಹತ್ರ ಅಲ್ಲ, ಸ್ವಲ್ಪ ದೂರ ಉಂಟು. ಮೈನ್ ರೋಡಲ್ಲಿ ಅನ್ನ ಹಾಕೋದವರು. ಆದರೆ ಇವರು ಅಲ್ಲಿ ಹೋಟೆಲ್ ವೇಸ್ಟೇಜ್ ತರಲಿಕ್ಕೆ ಹೋಗುವಾಗ ವೇಸ್ಟೇಜ್ ತಂದು ಬ್ಯಾಗಿಗೆ ತುಂಬಿಸಿ ಹೀಗೆ ನಿಂತಿರುವಾಗ ಇವರು ಬಂದು ತಲೆಗೆ ಹೊಡೆದಂತೆ. ಆಮೇಲೆ ನಮ್ಮ ಅಕ್ಕ ಸಹ ಅಲ್ಲೇ ಇದ್ಲು, ಅಕ್ಕ ಮತ್ತು ಅವ್ರದ್ದು ಅಕ್ಕ ಅಲ್ಲಿದ್ಲು, ಅವಳು ಮೊಬೈಲಲ್ಲಿ ಮಾತಾಡ್ತಿದ್ಲಂತೆ. ಆಮೇಲೆ ದೂರದಲ್ಲಿ ನೋಡಿದಾಗ ಇವರಿಗೆ ತಲೆಯಲ್ಲಿ ಹೊಡೆದು ಸೀದೆ ಒಳಗೆ ಹೋಗಿದಾರಂತೆ ಅವರು. ನಾನು ಎಸ್ ಪಿ ಸಿ ಎ ಉಡುಪಿ ಎಸ್ ಪಿ ಸಿ ಎ ಮೆಂಬರ್ ಆಗಿದ್ದೇನೆ. ಒಂದು ಸುಮಾರು 3 ವರ್ಷದಿಂದ ಮೆಂಬರ್ ಆಗಿದ್ದೇನೆ. ನಮಗೆ ಒಂದು 3-4 ದಿವಸದಿಂದ ಕರೀತಿದ್ರು ಬೇಬಿ ಅವರು, ಬನ್ನಿ ಬನ್ನಿ ನೋಡಿ, ಅವರು ನನಗೆ ಹೆದರಿಸ್ತಾ ಇದ್ದಾರೆ, ಕೊಲ್ತೇನಂತ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ನಾವು ಒಂದು ದಿವಸ ಹೋದೆವು, ನೋಡಿದೆವು, ಇಲ್ಲ ಊಟ ಕರೆಕ್ಟ್ ಆಗ್ತಾ ಇದ್ದೇವೆ, ನಿಮಗೆ ಏನು ಹೆದರಿಕೆ ಇಲ್ಲ, ಏನಾದರೂ ತೊಂದರೆ ಮಾಡಿದರೆ ನಾವು ಕಂಪ್ಲೇಂಟ್ ಕೊಡುವ ಅಂತ ಹೇಳಿದೆವು. ಅಷ್ಟರಲ್ಲಿ ಒಂದು 3 ದಿವಸದಲ್ಲಿ ಈ ಘಟನೆ ನಡೆದು ಹೋಯಿತು. ದಲಿತ ಸಂಘರ್ಷ ಸಮಿತಿಯು ಹಲ್ಲೆಯನ್ನ ತೀವ್ರವಾಗಿ ಖಂಡಿಸಿದ್ದು ಆರೋಪಿಗೆ ಯಾವ ಕಾರಣಕ್ಕೂ ಜಾಮೀನು ಸಿಗಬಾರದು. ಮೇಲ್ವರ್ಗದವರ ಗೂಂಡಾಗಿರಿ ದಲಿತರ ಮೇಲೆ ನಿರಂತರವಾಗಿ ನಡೆಯುತ್ತಿದೆ. ಈಗ ಉಡುಪಿಯ ಪೊಲೀಸ್ ವ್ಯವಸ್ಥೆ ತೀರಾ ಹದಗೆಟ್ಟಿದ್ದು ದಲಿತರಿಗೆ ರಕ್ಷಣೆಯೇ ಇಲ್ಲವಾಗಿದೆ. ಆರೋಪಿಗೆ ಸರಿಯಾದ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದರು. ಸ್ಥಳೀಯ ನಿವಾಸಿ ಚಂದ್ರಕಾಂತ ಭಟ್ ಎಂಬುವರು ಇಲ್ಲಿ ಹಾಕಬಾರದು ಅಂತ ಆಕ್ಷೇಪಿಸಿದಾಗ ಅವರ ಮನೆಯ ಹತ್ತಿರ ಏನು ಹಾಕಲಿಲ್ಲ, ಅವರು ದೂರದಲ್ಲಿ ಹಾಕ್ತಾ ಇದ್ದರು. ಆದರೂ ಸಿಟ್ಟಿನ ಭರದಲ್ಲಿ ಚಂದ್ರಕಾಂತ ಭಟ್ ಅವರು ರೀಪಿನಿಂದ ಅವರ ತಲೆಗೆ ಕೈಗೆ ಸಿಕ್ಕಾಪಟ್ಟೆ ಹಲ್ಲೆ ನಡೆಸಿ ತೀವ್ರ ಗಾಯಗಳಾಗಿ ಸುಮಾರು 10-12 ಹೊಲಿಗೆಯನ್ನು ಹಾಕಿ ಅವರು ಒಳರೋಗಿಯಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರ ಮಾನವೀಯತೆಯ ಆ ಘನತೆಯಿಂದ ಮೂಕ ಪ್ರಾಣಿಗಳೇ ಅನ್ನ ನೀಡುವವರಿಗೆ ರಕ್ಷಣೆ ಇಲ್ಲ. ಅವರನ್ನು ಈ ರೀತಿ ಒಂದು
ಅತ್ಯಂತ ಅಮಾನ್ಯವಾಗಿ ಅವರನ್ನು ಕೊಲೆ ಮಾಡುವ ಅಷ್ಟು ಆ ಹಂತಕ್ಕೆ ಅವರ ಮೇಲೆ ಹಲ್ಲೆ ಆಗ್ತದೆ ಅಂತ ಹೇಳಿದರೆ ಇವತ್ತು ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಇದೆ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಆದ್ದರಿಂದ ನಾನು ಜಿಲ್ಲಾಡಳಿತವನ್ನು ಮತ್ತೊಮ್ಮೆ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಘಟನೆಯನ್ನು ಅತ್ಯಂತ ತೀವ್ರವಾಗಿ ತೆಗೆದುಕೊಂಡು ಆರೋಪಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿಸುವಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸಬೇಕು. ಅದಕ್ಕೆ ಅದರ ಬಗ್ಗೆ ಏನಾದರೂ ರಾಜಕೀಯ ಕುಮ್ಮಕ್ಕಿಗೆ ಜಿಲ್ಲಾಡಳಿತ ಬೆಲೆ ತೆತ್ತಲ್ಲಿ ನಾವು ನಮ್ಮ ಸಂಘಟನೆ ವತಿಯಿಂದ ತೀವ್ರವಾದ ಉಗ್ರ ಸ್ವರೂಪದ ಹೋರಾಟವನ್ನು ಕೂಡ ಕೈಗೆತ್ತಿಕೊಡುವಲ್ಲಿ ನಾವು ಮುಂದಿನ ರೂಪುರೇಷೆಗಳನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ಆಶ್ಚರ್ಯ ಆಗುವುದಂತ ಹೇಳಿದರೆ ಇಂಥ ಒಂದು ಹೀನ ಕೃತ್ಯ ಆದಾಗಲೂ ಕೂಡ ಇಲ್ಲಿನ ಶಾಸಕರಿಗೆ ನಾಚಿಕೆ ಆಗಬೇಕು. ಅವರು ಯಾರು ಹೊಡೆತ ತಿಂದು ಬಾಧಿತ ಮಹಿಳೆ ಇದ್ದಾಳೆ ಅವಳು ಪರವಾಗಿ ನಿಂತ್ಕೊಂಡು ಸಾಂತ್ವನ ಹೇಳಿ ಅವರಿಗೆ ಏನಾಗಬೇಕು ಅದನ್ನು ಸಹಾಯ ಸಹಕಾರ ಮಾಡಬೇಕಿತ್ತು. ಅದನ್ನು ಬಿಟ್ಟು ಯಾರು ದೌರ್ಜನ್ಯ ಮಾಡಿದ್ದಾನೆ ಅವರಿಗೆ ಇವತ್ತು ಜೈಲಿಗೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಆಸ್ಪತ್ರೆಯಲ್ಲಿ ಒಂದು ರಾಜಾತಿಥ್ಯವನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿಯ ಶಾಸಕರು. ಇದನ್ನು ಕೂಡ ನಮ್ಮ ನಾಗರಿಕರು ದಯಮಾಡಿ ಗಮನಿಸಬೇಕಂತೇಳಿ ನಾನು ಈ ಸಮಯದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ತಲೆಗೆ ಹೊಡೆದು ಕೊಲೆಗೆ ಯತ್ನಿಸಿದ್ದ ಆರೋಪಿಗೆ ಸಣ್ಣ ಪುಟ್ಟ ಕೇಸುಗಳನ್ನು ಹಾಕಿ ಆತನಿಗೆ ಜಾಮೀನು ಸಿಗುವಂತೆ ಪ್ರಯತ್ನಿಸಿದರೆ ದಲಿತ ಸಂಘರ್ಷ ಸಮಿತಿ ದೊಡ್ಡ ಪ್ರತಿಭಟನೆಗೆ ಕರೆ ಕೊಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.